ನಮಸ್ತೆ ನಮಸ್ತೆ ಗೆಳೆಯರೇ. 2022 ಶಿವರಾತ್ರಿ, ಮಹಾಶಿವರಾತ್ರಿ. ಮಾಸಕ್ಕೊಂದು ತ್ರಯೋದಶಿ ಬಂದ್ರೆ ಅದನ್ನ ಮಾಸ ಶಿವರಾತ್ರಿ ಅಂತಾರೆ. ವರ್ಷಕ್ಕೊಂದು ಮಹಾತ್ರಯೋದಶಿ ಬಂದ್ರೆ ಅದನ್ನ ಮಹಾಶಿವರಾತ್ರಿ ಅಂತಾರೆ. ಶಿವನಿಗೆ ತುಂಬಾ ಪ್ರಿಯವಾದ ಶಿವರಾತ್ರಿ. ನಾವು ಇಲ್ಲಿಗೆ ಬಂದ್ವಿ, ಹಳ್ಳಿಯ ಆಚೆ ಒಂದು ಶಿವಾಲಯ. ಇಲ್ಲಿ ಏನೂ ಇಲ್ಲ, ಆದರೆ ಆ ಶಿವ ನಮ್ಮನ್ನ ಇಷ್ಟಪಟ್ಟನೇನೋ. ಈ ಮಹಾನುಭಾವ ದೇವರಿಗೆ ಹಾಗೆ ಬಂದರು ನಮಗೆ ನೋಡಿ. ಹೆಬ್ಬಳ್ಳಿಯಿಂದ ಬಂದವರು, ಗಾಂಧಿಯ ಖಾದಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವವರು, ಸಂಸಾರ ಸಮೇತ ಬಂದು ಈ 150 ರೊಟ್ಟಿ ತಂದುಕೊಟ್ರು. 150 ರೊಟ್ಟಿ ಸಾಲಲ್ಲ ಅನ್ಕೊಂಡ್ರೆ ನಾವು ಒಬ್ಬೊಬ್ಬರು 5-6 ರೊಟ್ಟಿ ಬದುಕ್ತಾ ಇದ್ವಿ ನೋಡಿ. ಹೆಂಗೆ ಖುಷಿ ಅಂದ್ರೆ, ರುಚಿ ಅಂದ್ರೆ ರುಚಿ ಪರಮಾವಧಿ. ಇದನ್ನು ಬಾಯಿಗಿಟ್ರೆ ಸ್ವರ್ಗ. ಹಸಿವಾಗಿರ್ಬೇಕು. ಈ ರುಚಿನ ಹೆಂಗೆ ನಿಮಗೆ ತೋರಿಸೋದು? ನಾನು ರೊಟ್ಟಿ ತೋರಿಸಿದೆ. ಚಟ್ನಿ ತೋರಿಸಿದೆ. ಈ ಮೊಸರಲ್ಲಿ ಚಟ್ನಿ ಅದ್ದುಕೊಂಡು ತಿಂತಾ ಇರೋದು. ಎಲ್ಲಾ ತೋರಿಸಬಹುದು ನಿಮ್ಗೆ, ಆದ್ರೆ ಈ ರುಚಿನ ಹೆಂಗೆ ನಿಮ್ಗೆ ತೋರಿಸೋದು? ದೇವರಣಿಗೂ ತುಂಬಾ ಮಧುರವಾದ ರುಚಿ. ನಾ ಇದು 4ನೇ ರೊಟ್ಟಿ ನಾನು ತಿಂತಾ ಇರೋದು. ಧನ್ಯವಾದ ಅಹೋರಾತ್ರ.